ಚಾಕ್ಲೇಟ್ ಆಸೆ ತೋರಿಸಿ ಏನೂ ಅರಿಯದ ಪುಟ್ಟ ಮಕ್ಕಳಿಗೆ ಕಿಡಿಗೇಡಿಗಳು ಬೀಡಿ ಸಿಗರೇಟು ಸೇದಿಸಿ ಮಜಾ ತೆಗೆದುಕೊಂಡಿರುವ ಘಟನೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕೆ ಮೇಲನಹಳ್ಳಿಯಲ್ಲಿ ನಡೆದಿದೆ. ಮಕ್ಕಳಿಗೆ ಬೀಡಿ ಸಿಗರೇಟ್ ಸೇದಿಸುವುದನ್ನು ಕಿಡಿಗೇಡಿಗಳು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದು ಆ ಮಕ್ಕಳಿಗೆ ಕಿರುಕುಳ ನೀಡುತ್ತಿದ್ದು ಇದರಲ್ಲಿ ಸೆರೆಯಾಗಿದೆ. ಇನ್ನು ಈ ಬಗ್ಗೆ ಗ್ರಾಮಸ್ಥರು ತುರುವೇಕೆರೆ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಆದರೆ ಪೊಲೀಸರು ಆರೋಪಿಗಳಿಗೆ ಶಿಕ್ಷೆಯನ್ನ ನೀಡದೆ ನಿರ್ಲಕ್ಷ್ಯತನ ವಹಿಸಿದ್ದಾರೆ. ಹೀಗಾಗಿ ಈ ಕಿಡಿಗೇಡಿಗಳ ತಂಡ ಪದೇ ಪದೇ ಮಕ್ಕಳಿಗೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಹೊದೇಕಲ್. ಎಸ್ ಪ್ರದೀಪ್, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಕೆ ಮೇಲನಹಳ್ಳಿಯಲ್ಲಿ ಮನುಕುಲುವೆ ತಲೆ ತಗ್ಗಿಸುವಂತಹ ಕೆಲಸಕ್ಕೆ ಅಲ್ಲಿನ ಗ್ರಾಮಸ್ಥರು ಮುಂದಾಗಿರುವಂತದ್ದು ಒಂದು ಒಳ್ಳೆ ದಾರಿಯಲ್ಲಿ ನಡೀಬೇಕು ಮಕ್ಕಳು ಅನ್ನುವಂತಹ ಬುದ್ಧಿ ಮಾತನ್ನ ಹೇಳದೆ ಅವರು ಕೆಟ್ಟ ಹೋಗೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ತಿದ್ದಾರೆ. ಮಜಾ ತಗೊಳ್ತಿದ್ದಾರೆ ಮಕ್ಕಳ ಕೈಲಿ ಬೀಡಿ ಸಿಗರೇಟ್ ಅನ್ನ ಸೇದಿಸಿ. ಈ ಕುರಿತು ಯಾರು ಏನು ಗ್ರಾಮಸ್ಥರು ಪ್ರಶ್ನೆ ಮಾಡೋದು ಅಥವಾ ಅವರನ್ನ ದಂಡಿಸೋದು ಅಥವಾ ದೂರು ನೀಡೋದು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ವ? ಅಮಿತಾಶ್, ಏನು ಈ ಒಂದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮೇಲನಹಳ್ಳಿಯಲ್ಲಿ ಅಂದ್ರೆ ಅಪ್ರಾಪ್ತ ಮಕ್ಕಳಿಗೆ ಅಂದ್ರೆ ಅಂಗನವಾಡಿಗೆ ಹೋಗುವಂತ ಮಕ್ಕಳಿಗೆ ಏನು ಈ ಬೀಡಿ ಮತ್ತೆ ಸಿಗರೇಟ್ ಅನ್ನ ಸೇರಿಸುವ ಒಂದು ಏನು ಕುಚೋದ್ಯವನ್ನ ಮತ್ತೆ ವಿಕೃತಿಯನ್ನ ಅಲ್ಲಿನ ಏನು ಗ್ರಾಮಸ್ಥರ ಮೆರೆದಿರುವಂತದ್ದು. ಶಿವಣ್ಣ, ಚಿಕ್ಕಣ್ಣ, ಬೀರಲಿಂಗಪ್ಪ, ಚೇತನ್ ಮತ್ತೆ ಕೀರ್ತನ್ ಎನ್ನುವಂತ ಏನು 5 ಜನ ಏನಿದ್ದಾರೆ, ಇವರೆಲ್ಲರೂ ಕೂಡ ಏನು ಅಂಗನವಾಡಿಗಳಿಗೆ ಹೋಗುವಂತ ಮಕ್ಕಳಿಗೆ ಏನು ಚಾಕ್ಲೇಟ್ ಕೊಡಿಸ್ತೀವಿ ಅನ್ನೋದಾಗಿ ಒಂದು ಆಮಿಷವನ್ನ ಒಡ್ಡಿ ಅವರಿಗೆ ಆಸೆಯನ್ನು ತೋರಿಸಿ ಅವರಿಂದ ಏನು ಬೀಡಿಯನ್ನು ಸೇರಿಸುವಂತದ್ದು. ಅಂದ್ರೆ ಕಳೆದ 6-7 ತಿಂಗಳಿಂದ ಈ ಒಂದು ವಿಕೃತಿಯನ್ನ ಅವರು ಮೆರೆದ್ಕೊಂಡು ಬರ್ತಾನೆ ಇದ್ದಾರೆ. ಇದು ಗ್ರಾಮಸ್ಥರ ಗಮನಕ್ಕೂ ಕೂಡ ಬಂದಿರುವಂತದ್ದು. ಹಾಗಾಗಿ ಏನು ಗ್ರಾಮಸ್ಥರು ಕೂಡ ಅವರ ಏನು ಜೊತೆ ಒಂದು ಜಗಳವನ್ನ ಮಾಡ್ಕೊಂಡಿದ್ದಾರೆ, ಮಾತಿನ ಚಕಮಕಿ ಕೂಡ ನಡೆದಿದೆ, ಇವೆಲ್ಲವೂ ನಡೆದರೂ ಕೂಡ ಜೊತೆಗೆ ಏನು ಪೊಲೀಸ್ ಠಾಣೆಗೂ ಕೂಡ ಏನು ಅವರ ವಿರುದ್ಧ ದೂರನ್ನ ನೀಡಿದ್ದಾರೆ. ಆದರೂ ಕೂಡ ಪೊಲೀಸರು ತಲೆಕೆಡಿಸಿಕೊಂಡಿಲ್ಲ. ಇದೇ ರೀತಿಯಾಗಿ ಅವರು ಈಗಲೂ ಕೂಡ ಆ ರೀತಿಯ ಒಂದು ವಿಕೃತಿಯನ್ನ ಮೆರೆಯೋದಕ್ಕೆ ಬಿಟ್ಟಿರುವಂತದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಏನು ಆ ಪುಟಾಣಿ ಮಕ್ಕಳಿದ್ದಾರೆ. ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ಈ ಕುರಿತು ಮಾತನಾಡೋದಕ್ಕೆ ಸ್ಥಳೀಯರಾದಂತಹ ಜಗದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಳಿ, ನಿಮ್ಮ ಊರಲ್ಲಿ ಕೆಲವು ಹಿರಿಯರು ಅಂತ ಅನ್ಸ್ಕೊಂಡಿರುವಂತಹ ವ್ಯಕ್ತಿಗಳು ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಾಗರಿಕ ಸಮಾಜದಲ್ಲಿ ಈ ರೀತಿ ಘಟನೆಗಳಾಗಬಾರದು. ಮಕ್ಕಳಿಗೆ ಬುದ್ಧಿಯನ್ನ ಹೇಳಿ ಈ ದಾರಿಯಲ್ಲ, ಈ ದಾರಿಯಲ್ಲಿ ನಡೀರಿ ಅಂತ ಹೇಳ್ಕೊಡ್ಬೇಕು. ಆದ್ರೆ ಏನೂ ಅರಿಯದ ಪುಟ್ಟ ಕಂದಮಗಳಿಗೆ ಈ ರೀತಿ ಬೀಡಿ ಸಿಗರೇಟ್ ಸೇದಿಸುವಂತಹ ಒಂದು ವಿಕೃತ ಮನೋಭಾವ ಉಳ್ಳವರು, ಈಗ ಗೊತ್ತಾಗಿದೆ ಯಾರು ಏನು ಅಂತ ವಿಷಯ, ಯಾವುದೇ ಕ್ರಮ ಜರುಗಿಸಿಲ್ವಾ ಅವ್ರ ಮೇಲೆ ಇನ್ನೂ? ಹೌದು ಸರ್, ನಾವು ಕಂಪ್ಲೇಂಟ್ ಎಸ್ಟಿಎಂಸಿ ಮೀಟಿಂಗ್ ಕರೆದು ಒಂದು ಕಂಪ್ಲೇಂಟ್ ಮಾಡಿ ಸರ್. ಅದು 7 ತಿಂಗಳಾಗಿದೆ ಸರ್. ಇಂತ ಈ ಮಕ್ಕಳು ಡಾಕ್ಟರ್ ಆಗರೋ, ಇಂಜಿನಿಯರ್ ಆಗರೋ, ದೇಶ ಪ್ರೇಮಿಗಳಾಗರೋ, ಏನು ಗೊತ್ತಿಲ್ಲದಂತ ಪುಟ್ಟ ಮಕ್ಕಳು ಅಂಗನವಾಡಿ ಮಕ್ಕಳುಗಳನ್ನ ಚಾಕ್ಲೇಟ್ ಕೊಡ್ತೀನಿ ಅಂತ ಕರ್ಕೊಂಡೋಗಿ ಪಲ್ಲಾರ ಕೊಡ್ತೀನಿ ಅಂತ ದೇವಸ್ಥಾನದ ಬಾಗಿಲು ಕುಂಡಿಸಿಕೊಂಡು ಇವರು ಬೀಡಿ ಸೇರಿಸಿರದ ನಾವು ಖಂಡಿಸಿದ್ದಕ್ಕೆ ನಮಗೂ ಬೇಕಾದಷ್ಟು ತೊಂದರೆ ಕೊಟ್ರು. 40-50 ಜನ ಮನೆ ಬಾಗಿಲಿ ನೀವೆಲ್ಲ ಸೈಲೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ 40-50 ಜನ ಗುಂಪು ಕಟ್ಕೊಂಡು ಒಡೆಯಕ್ ಬಂದ್ರು. ಬೇಕಾದಷ್ಟು ಇದು ನಾವು ಇದನ್ನೆಲ್ಲ ತಡೀಲಾರ್ದಲೆ ಎಸ್ ಪಿ ಮೇಡಮ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಸ್ಟೇಷನ್ ಒಂದು 100 ಸಲ ಹೋಗಿ ಹೇಳಿದ್ವಿ, ಅವ್ರು ಅರೆಸ್ಟ್ ಆಗ್ಲೇ ಇಲ್ಲ ಸರ್. ಅಲ್ಲ, ಇಷ್ಟೆಲ್ಲ ದಬ್ಬಾಳಿಕೆ ಮಾಡ್ತಿದ್ರು ಅವರು, ಅಲ್ಲ ಮಾಡಿರೋದೇ ಮೊದಲನೇದಾಗಿ ತಪ್ಪು. ಅದರ ಮೇಲೆ ನೀವು ಕಂಪ್ಲೇಂಟ್ ಕೊಡ್ತೀರಾ ಅಂತ ನಿಮ್ಮನ್ನು ಹೆದರಿಸುವ ಕೆಲಸ ಮಾಡಿದ್ರೆ ಇನ್ನೂ ಕೂಡ ಪೊಲೀಸ್ ಇಲಾಖೆ ಏನ್ ಕಣ್ ಮುಚ್ಕೊಂಡ್ ಕುಳಿತಿದ್ಯಾ ಅಲ್ಲಿ? ಅಷ್ಟೊಂದು ಪ್ರಾಣ ಭಯ ಬಿಟ್ಟವ್ರೆ ಆ ಮಕ್ಕಳುಗಳು ಸಾರು ಭೂಮಿ ಹಿಡ್ಕೊಂಡು ಕೆಮ್ಮತಾವೆ ಸರ್. ಅದನ್ನ ನೋಡಿ ಸರ್, ನೀವು ನೋಡ್ತಾ ಇದ್ದೀರಲ್ವಾ, ಅದೊಂದು ಪ್ರವೃತ್ತಿ ದೇಶದಲ್ಲ ಅದನ್ನ ಎಡ್ದಿದ್ಯಾ ಅಂತ. ಹೌದು, ನಮ್ಮ ಕೈ ನಾವು ಗಾಂಜಾ ಸೇದಿಸ್ತೀವಿ, ಎಂಡ ಕುಡಿಸ್ತೀವಿ, ನೀವ್ ಕೇಳಕ್ ನೀ ಯಾರು ಅಂತ ನಮ್ಮ ಮೇಲೆ ಧಮಕಿ ಸರ್. ಅಲ್ಲ, ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ? ಪೊಲೀಸ್ ಇಲಾಖೆಗೆ 100 ಸಲ ಹೋಗಿದ್ದೀವಿ ಸರ್. ನೋಡಿ, ಇದ್ರ ಇದೆ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ, ದಯವಿಟ್ಟು ಇದನ್ನ ಕಡಿವಾಣ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ 100 ಸಲ ಹೋಗಿದ್ದೀವಿ ಸರ್. ಏನ್ ಅಷ್ಟೊಂದು ಪ್ರಭಾವಿಗಳ ಭಾಗದಲ್ಲಿ ಅವರು ಹೇಗೆ ಪ್ರಭಾವಿತರು? ಸಣ್ಣ ಪುಟ್ಟ ಈ ರಾಜಕಾರಣಿಗಳು ಅವ್ರಿಗೆ ಬೆಂಬಲ, ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಕೆಲವು ರಾಜಕಾರಣಿಗಳು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ.
ಈ ಆರೋಪಿ ಈಗ ಬಿಡಿ ಸೇರಿಸ್ತಾವಲ್ಲ ಸರ್, ಆರೋಪಿ ಹೆಂಡತಿ ಕೈಲಿ ನಾವು ನಮ್ಮ ಮೇಲೆ ರೇಪ್ ಕೇಸ್ ಅಂತ ಕೊಡಿಸಿದ್ರೆ ಸರ್, ಮೊನ್ನೆ ದಿವಸ ನಾವು ಬೇಲ್ ತಗೊಂಡು ಮೊನ್ನೆ ದಿವಸಿಂದ ಈಚೆಗೆ ಬಂದಿದೀವಿ ಸರ್, ನಾವು ಎಲ್ಲ ಊರ್ ಬಿಟ್ಟು ಕದ್ದು ಆಯ್ತು, ಇನ್ನೂ ಒಬ್ರಿಗೆ ಬೇಲ್ ಆಗಿಲ್ಲ. ಆರೋಪಿ ಹೆಂಡತಿ ನಮ್ ಸಿರೆ ಹೇಳಿದ್ರು ಅಂತ ಹೇಳಿ ಆ ಬಿಡಿ ಸೇರಿಸ್ತಾರ ಹೆಂಡತಿ ಕೈಲಿ ಹೇಳಿ ಅವರು ರೇಪ್ ಕೇಸ್ ಅಂತ ಕೊಡಿಸಿದ್ ನಮ್ ಮೇಲೆ, ಕೈಲಿ ಹಾಕಿರೋ ಮೇಲೆ, 8 ಜನದ ಮೇಲೆ. ಓಕೆ, ಧನ್ಯವಾದ. ನಮ್ಮನ್ನ ಹುಡುಕಿ ಬಂದ್ರ ಹೊರತು ಊರಿಗೆ ನಮ್ಮನ್ನ ಹುಡುಕಿ ಬಂದ್ರ ಹೊರತು ಅರೆಸ್ಟ್ ಮಾಡಕ್ಕೆ ಅವ್ರನ್ನ 7 ತಿಂಗಳಾಯ್ತು ಅವ್ರನ್ನ ಅರೆಸ್ಟ್ ಮಾಡಂತ ವ್ಯವಸ್ಥೆ ಮಾಡ್ಲಿಲ್ಲ ಸರ್, ಇದೊಂದು ದೊಡ್ಡ ದುರಂತ. ಓಕೆ ಜಗದೀಶ್, ಧನ್ಯವಾದ ಇಷ್ಟೊತ್ತು ಮಾತನಾಡಿದ್ದಕ್ಕೆ ನಮ್ಮ ವಾಹಿನಿ ಜೊತೆಗೆ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧ್ಯಕ್ಷರಾದಂತಹ ಪರಮೇಶ್ವರ ಮಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಈಗ ತುರುವೇಕೆರೆ ತಾಲೂಕಿನ ಕೆ ಮೇಲನಹಳ್ಳಿಯಲ್ಲಿ ಕೆಲವು ಹಿರಿಯರು ಅಂತ ಅನಿಸ್ಕೊಂಡಿರೋ ಗ್ರಾಮಸ್ಥರಲ್ಲಿ ಕೆಲವು ಪ್ರಭಾವಿತರು ಅನಿಸ್ಕೊಂಡಿರೋ 4-5 ಜನ ವ್ಯಕ್ತಿಗಳು ಪುಟ್ಟ ಮಕ್ಕಳು ಅಂಗನವಾಡಿಗೆ ಹೋಗೋ ಮಕ್ಕಳ ಕೈಲಿ ಬೀಡಿ ಸಿಗರೆಟ್ ಸೇದಿಸ್ತಾರೆ, ವಿಷಯ ಬಂದಿದೆಯಾ ನಿಮ್ಮ ತನಕ? ಇಲ್ಲ, ನನಗೆ ಗೊತ್ತು. ಎಸ್, ಈಗ ನಾವು ಕೂಡ ಅದರ ವಿಡಿಯೋ ಟೆಲಿಕಾಸ್ಟ್ ಮಾಡ್ತಿದ್ದೀವಿ ಸರ್. ಬಲವಂತವಾಗಿ ಚಾಕ್ಲೇಟ್ ಕೊಡಿಸ್ತೀವಿ, ಊಟ ಕೊಡಿಸ್ತೀವಿ, ತಿಂಡಿ ಕೊಡಿಸ್ತೀವಿ ಅನ್ನುವಂತಹ ಆಸೆ ಒಡ್ಡಿ ಮಕ್ಕಳ ಕೈಲಿ ಬಲವಂತವಾಗಿ ಬೀಡಿ ಸೇದಿಸ್ತಾ ಇರೋದು. ಜೊತೆಗೆ ಅಲ್ಲಿ ಪೊಲೀಸ್ ಇಲಾಖೆಗೆ ಅಂದ್ರೆ ದೂರನ್ನ ಕೂಡ ನೀಡಲಾಗಿದೆ, ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ಹೋಗಿದ್ದಾರೆ ಜನ, ಅಂದ್ರೂ ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಇವ್ರ ಮೇಲೆ. ಇಲ್ಲ, ನಾನು ಇವತ್ತೇ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಕಳ್ಸಿಕೊಡ್ತೀನಿ ಅಲ್ಲಿಗೆ. ಓಕೆ, ಕಳ್ಸಿಕೊಟ್ಬಿಟ್ಟು ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಯಾರನ್ನು. ಓಕೆ, ದಯವಿಟ್ಟು ಸರ್ ಇದೊಂದು ತ್ವರಿತವಾಗಿ ನಡೀಲಿ ನಿಮ್ ಕಡೆಯಿಂದ ಅಂತ ನಮ್ಮ ವಾಹಿನಿಯಿಂದ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಜೊತೆಗೆ ಸಣ್ಣ ಪುಟ್ಟ ರಾಜಕಾರಣಿಗಳ ಬೆಂಬಲ ಕೂಡ ಇದೆ ಇವ್ರ ಮೇಲೆ, ಹಾಗಾಗಿ 1 ತಿಂಗಳಿಂದಲೂ ಕೂಡ ಈ ರೀತಿ ನಡೀತಾ ಇದೆ ಅಂತ ಹೇಳ್ತಾರೆ. ದೂರು ಕೊಟ್ಟಿದೀವಿ, ಪೊಲೀಸ್ ಇಲಾಖೆ ಕೂಡ ಕಣ್ಮುಚ್ಕೊಂಡು ಕೂತಿದೆ. ಜೊತೆಗೆ ದೂರು ಕೊಟ್ಟಿದ್ದ ಹಿನ್ನೆಲೆ ಯಾರ್ಯಾರು ದೂರು ಕೊಟ್ಟರು ಅವ್ರಿಗೂ ಹೋಗಿ ಧಮಕಿ ಹಾಕೋದು, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಧನ್ಯವಾದ ಪರಮೇಶ್ವರ್ ನಮ್ಮ ವಾಹಿನಿ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಒಂದ್ಸತಿ ಒಂದ್ಸತಿ ಒಂದೇ ಸರಿ ಕಾಣ್ ಒಂದೇ ಸತಿ.